Hi, good morning. Welcome to Sankalpa Independent PU College, Gangavati. So, welcome to online classes for second PUC Computer Science subject. So, today we will start the chapter 4 that is called a data structure. Here, in the previous class, we already discussed that. We already completed that logic gates. And also finally, we have discussed that universal gate that is with circuit diagrams. That is, so in next classes, we will see what are the important questions. Today, we will go for fourth unit, that is data structures we need to discuss over here. So let us start with the data structure. So and the name itself indicates that data structures. So data, way of representing the data is nothing but a structure. If you're going to represent in terms of a diagrammatic, so it is nothing but the way of representing data in terms of the chart over here. As you see in the diagram here, we have a diagram like a binary tree, like some other diagrams we have also over here. So these are the ways of where exactly we need to represent the data over here. Let us start with a structure. Let us see what are the things we need to learn over here. Okay, then we will start. That is data structure. So data structure is nothing but it is a way of representing the data over. That is what exactly we need to know here, data structure over here. Let us know what exactly data it is. Data is a collection of raw facts as we know in terms of the previous classes. And also you learned about these topics in first year. Data is a collection of raw facts that are processed by computers. Data may contain single value or set of values. Single value or set of values. For example, a student name, whenever we are going to create some of the tables, andre nimma tables athava nimme enadru online form filling athava elladru applications fill maartta idri antantandre alli nimge student name ಅದರಲ್ಲಿ ಸ್ಟೂಡೆಂಟ್ ನೇಮ್ ಅಲ್ಲಿ ಮತ್ತೆ ಮೂರು ಫೀಲ್ಡ್ಸ್ ಕಾಣ್ತವೆ. ಫಸ್ಟ್ ನೇಮ್ ಬರೀಬೇಕು, ಲಾಸ್ಟ್ ನೇಮ್ ಬರೀಬೇಕು, ಮತ್ತೆ ಮಿಡಲ್ ನೇಮ್ ಬರೀಬೇಕು ಅಂತ ಹೇಳಿ. ಸೊ ದೋಸ್ ಆರ್ ಕಾಲ್ಡ್ ಆ ಸೆಟ್ ಆಫ್ ವ್ಯಾಲ್ಯೂಸ್ ಅಥವಾ ಸಿಂಗಲ್ ವ್ಯಾಲ್ಯೂಸ್ ಅಂತ ನಾವು ಹೇಳಬೇಕಾಗತ್ತೆ. ಅದೇ ರೀತಿಯಲ್ಲಿ ಸೊ ಡಾಟಾ ಇಸ್ ಎ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ದಟ್ ಆರ್ ಪ್ರೊಸೆಸ್ಡ್ ಬೈ ಕಂಪ್ಯೂಟರ್. ಡಾಟಾ ಮೇ ಕಂಟೈನ್ ಸಿಂಗಲ್ ವ್ಯಾಲ್ಯೂ ಆರ್ ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ನಾವು ಹೇಳೋದು. ಅದು ಸಿಂಗಲ್ ವ್ಯಾಲ್ಯೂ ಅವರು ಕನ್ಸಿಸ್ಟ್ ಇರ್ಬೋದು ಅಥವಾ ಸೆಟ್ ಆಫ್ ವ್ಯಾಲ್ಯೂಸ್ ಅಂತಂದ್ರೆ ಈಗ ನೇಮ್ ಅಂತ ಹೇಳ್ತೀವಿ. ನೇಮ್ ಅಲ್ಲಿ ಮತ್ತೆ ಸೆಟ್ ಆಫ್ ವ್ಯಾಲ್ಯೂಸ್ ಮೂರು ಬರ್ತವೆ. ಯಾವ್ಯಾವು? ಮಿಡಲ್ ನೇಮು, ಲಾಸ್ಟ್ ನೇಮು, ಫಸ್ಟ್ ನೇಮ್ ಅಂತ ಹೇಳಿ. ಸೊ ತ್ರೀ ಥಿಂಗ್ಸ್ ಬರ್ತಾವೆ. ಅದಕ್ಕೆ ನಾವು ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಸಿಂಗಲ್ ವ್ಯಾಲ್ಯೂ ಅಂತಂದ್ರೆ ಬರೀ ನೇಮ್ ಅನ್ನೋದಕ್ಕೆ ಸಿಂಗಲ್ ವ್ಯಾಲ್ಯೂ, ಅದನ್ನ ಡಿವೈಡ್ ಮಾಡಿದ್ರೆ ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ವೇರ್ ಆ ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಅ ಸಿಂಗಲ್ ಐಟಮ್ ಅಂತ. ಅಂದ್ರೆ ಸಿಂಗಲ್ ಐಟಮ್ ಅಂತ ಯಾವ್ದು ಕೇಳ್ತೀವಿ ಅಂತಂದ್ರೆ ರಿಜಿಸ್ಟರ್ ನಂಬರ್ ಇರ್ಬೋದು, ಅಥವಾ ಮೇಲ್ ಆರ್ ಫಿಮೇಲ್ ಜೆಂಡರ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಕೋರ್ಸ್ ಬಗ್ಗೆ ಇರ್ಬೋದು. ಸೊ ಹಿಯರ್ ವಿ ಆರ್ ಟೇಕಿಂಗ್ ಆಸ್ ದಿಸ್ ರಿಜಿಸ್ಟರ್ ನಂಬರ್ ಈಸ್ ಟ್ರೀಟೆಡ್ ಆಸ್ ಅ ಸಿಂಗಲ್ ಐಟಮ್ ಅಂತ ನಾವು ಹೇಳ್ತೀವಿ. These data have to be processed to form information ಅಂತ ಹೇಳ್ತೀವಿ. ಅಂದ್ರೆ ಇವೆಲ್ಲ ಸಿಂಗಲ್ ಐಟಮ್ಸ್ ಏನಿದೆಯಲ್ಲ, ಇದೆಲ್ಲ ಗ್ಯಾದರ್ ಮಾಡಿಬಿಟ್ಟು ಒಂದು ಪರ್ಫೆಕ್ಟ್ ಒಂದು ಇನ್ಫಾರ್ಮೇಶನ್ ಅಂತ ನಾವು ಹೇಳ್ಬೇಕಾಗತ್ತೆ. ಒಬ್ಬೊಬ್ರು ಪರ್ಟಿಕ್ಯುಲರ್ ಡಾಟಾನ ರೀಡ್ ಮಾಡ್ಬೇಕು ಅಂದ್ರೆ ವಿ ನೀಡ್ ಎ ಸರ್ಟನ್ ಐಟಮ್ಸ್ ಓವರ್ ಇಯರ್. ಅದ್ರದ್ದು ರಿಜಿಸ್ಟರ್ ನಂಬರು, ನೇಮು, ಫಾದರ್ ನೇಮು, ಮದರ್ ನೇಮು. ಸೊ ದೀಸ್ ಆರ್ ಕಾಲ್ಡ್ ಆರ್ ಸಿಂಗಲ್ ಐಟಮ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಅದರಲ್ಲಿ ಕೂಡ ನಾವು ಸೆಟ್ ಆಫ್ ವ್ಯಾಲ್ಯೂಸ್ ಕೂಡ ಅವೈಲಬಲ್ ಸಿಗ್ತವೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಈ ಟರ್ಮ್ಸ್ಗೆಲ್ಲ ನಾವು ಡಾಟಾ ಅಂತ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಾಟಾ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಿ. ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ ಆರ್ಗನೈಸಿಂಗ್ ಆರ್ ಸ್ಟ್ರಕ್ಚರಿಂಗ್ ಆಫ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಇನ್ ಅಪ್ರೋಪ್ರಿಯೇಟ್ ಫಾರ್ಮ್ ಸೊ ಆಸ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಡೆಫಿನಿಷನ್ಸ್ ಕೇಳಿದ್ರೆ ನೀವು ಇದನ್ನಾದ್ರೂ ಬರೀರಿ, ಅಥವಾ ನೀವು ಕೆಳಗಡೆ ಇನ್ನೊಂದು ಡೆಫಿನಿಷನ್ ಅದನ್ನಾದ್ರೂ ಬರಿಬಹುದು ನೀವು. ಸೊ ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ ಏನು? ಆರ್ಗನೈಸಿಂಗ್ ಅಂತ ಹೇಳ್ತೀವಿ, ಅಥವಾ ಸ್ಟ್ರಕ್ಚರಿಂಗ್ ಆಫ್ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಇನ್ ಅಪ್ರೋಪ್ರಿಯೇಟ್ ಮ್ಯಾನರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಡಾಟಾ ಸ್ಟ್ರಕ್ಚರ್ ಮೀನ್ಸ್ ಆರ್ಗನೈಸಿಂಗ್ ಆರ್ ಸ್ಟ್ರಕ್ಚರಿಂಗ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಇನ್ ಅ ಅಪ್ರೋಪ್ರಿಯೇಟ್ ಫಾರ್ಮ್ ಸೊ ಆಸ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್. ಅಂದ್ರೆ ನೀವು ಯಾವುದೇ ಒಂದು ಡಾಟಾ ಅಕ್ಯುರೇಟ್ ಆಗಿ ನೀವು ಡಾಟಾನ ಸ್ಟ್ರಕ್ಚರ್ ಆಗಿ ಕೊಟ್ಬಿಟ್ಟು ನೀವು ಕರೆಕ್ಟ್ ಆಗಿ ನೀವು ಹಾಕಿದ್ರೆ ಮಾತ್ರ ನೀವು ಆಕ್ಸೆಸ್ ಮಾಡ್ಲಿಕ್ಕೆ ಬರುತ್ತೆ ಹೊರತಾಗಿ, ಸಪೋಸ್ ನೀವೇನಾದ್ರೂ ಎಕ್ಸಾಂಪಲ್ ನೋಡಿ, ಎಫಿಷಿಯನ್ಸಿ ಏನಕ್ಕೆ ಕೇಳಬೇಕು, ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್ ಅಂತ ಎದಕ್ಕೆ ಕೇಳಬೇಕು ಅಂತಂದ್ರೆ, ಸಪೋಸ್ ಕೆಲವೊಂದು ಅಪ್ಲಿಕೇಶನ್ಸ್ ಇರ್ತವೆ, ಆನ್ಲೈನ್ ಅಪ್ಲಿಕೇಶನ್ಸ್ ಇರ್ಬೋದು, ಏನಾದ್ರು ಒಂದು ಇರ್ಬೋದು. ಸೊ ಅಪ್ಲಿಕೇಶನ್ಸ್ ಫಿಲ್ ಮಾಡ್ತಾ ಇರ್ತೀರಿ, ಯಾವುದೋ ಒಂದು ಟರ್ಮ್ಸ್ ಮಿಸ್ ಮಾಡ್ಬಿಡ್ತೀರಿ, ಮೇನ್ ಟರ್ಮ್ ಇರೋದೇ ಮಿಸ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ಬಿಟ್ಟಿರ್ತೀರಿ, ಮತ್ತೆ ಅಗೇನ್ ಇನ್ನೊಂದ್ಸತಿ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀರಿ ಅಂದ್ರೆ ಡುಪ್ಲಿಕೇಟ್ಸ್ ಆಫ್ ಕಾಪೀಸ್ ಏನಾಗ್ತವೆ,
ನಿಮ್ಮ ಹೆಸರಲ್ಲೇ ಒಂದು ನಾಲ್ಕು ಫಾರ್ಮ್ಸ್ ಜನರೇಟ್ ಆಗಿರ್ತವೆ. ಅಂದ್ರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕೆಲವೊಂದು ಟರ್ಮ್ಸ್ ಮಿಸ್ ಮಾಡ್ಬಿಟ್ಟಿರ್ತೀರಿ, ಮತ್ತೆ ಅಗೇನ್ ಮತ್ತೆ ರಿಓಪನ್ ಮಾಡಿ ಮತ್ತೆ ಫಿಲ್ ಮಾಡ್ತೀರಿ. ಹೌದಾ? ಸೊ ಅಲ್ಲಿ ಏನಾಗುತ್ತೆ, ಡೂಪ್ಲಿಕೇಶನ್ಸ್ ಆಫ್ ಡಾಟಾ. ನಿಮ್ಮ ಹೆಸರಲ್ಲಿ ಮೂರ್ನಾಲ್ಕು ಅಪ್ಲಿಕೇಶನ್ಸ್ ಕ್ರಿಯೇಟ್ ಆಗಿರ್ತಾವೆ, ಒಂದು ಫಾರ್ಮಲ್ಲಿ ಒಂದು ಡಾಟಾ ಮಿಸ್ ಆಗಿರ್ತೀವಿ, ಇನ್ನೊಂದು ಫಾರ್ಮಲ್ಲಿ ಅದನ್ನ ಆ್ಯಡ್ ಮಾಡಿರ್ತೀರಿ, ಮತ್ತೆ ಇನ್ನೊಂದ್ಸಲ ಅಪ್ಡೇಟ್ ಮಾಡಿರ್ತೀರಿ. ಸೊ ದಿಸ್ ಥಿಂಗ್ ಶುಡ್ ಬಿ ಹ್ಯಾಪನ್ ಇನ್ ದಿಸ್ ಥಿಂಗ್ಸ್ ಓವರ್ ಹಿಯರ್. ಸೊ ಅದನ್ನ ನೀವು ಸ್ಟಾರ್ಟಿಂಗ್ ಅಲ್ಲೇ ನೀವು ಅಕ್ಯುರೇಟ್ ಆಗಿ ಡಾಟಾ ನೀವು ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ನೀವು ಡಾಟಾನ ಸ್ಟೋರೇಜ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಪ್ರೊಸೆಸಿಂಗ್ ಈಸ್ ಮಾಡಲಿ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ವೇಸ್ಟ್ ಸ್ಟೋರಿಂಗ್ ಡಾಟಾ ವೇಸ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಹೆಸರಲ್ಲಿ ಮೂರ್ನಾಲ್ಕು ಡೂಪ್ಲಿಕೇಟ್ಸ್ ಆಫ್ ಡಾಟಾನ ಜನರೇಟ್ ಆಗುತ್ತೆ, ಅವಾಗ ನೀವು ಐಡೆಂಟಿಫಿಕೇಶನ್ ಅಥವಾ ಸರ್ಚ್ ಮಾಡ್ಲಿಕ್ಕೆ ಏನಾಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ನಾವು ನೀವೇನೇ ಒಂದು ಡಾಟಾ ಸ್ಟೋರ್ ಮಾಡಬೇಕು ಅಥವಾ ಪ್ರೊಸೆಸಿಂಗ್ ಮಾಡಬೇಕು ಅಂದ್ರೆ ಒಂದು ಎಕ್ಸಾಕ್ಟ್ ಒಂದು ಆರ್ಗನೈಸ್ ಅಂದ್ರೆ ಸ್ಟ್ರಕ್ಚರಿಂಗ್ ಕೊಡಬೇಕು. ಒಂದು ಎಕ್ಸಾಕ್ಟ್ ಒಂದು ಆನ್ಲೈನ್ ಫಾರ್ಮ್ ಇರುತ್ತಲ್ಲ ಅದಕ್ಕೆ ನಾವು ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಒಂದು ಆನ್ಲೈನ್ ಫಾರ್ಮ್ ಇರ್ಬೋದು, ಫೀಡ್ಬ್ಯಾಕ್ ಫಾರ್ಮ್ ಇರ್ಬೋದು. ಸೊ ಒಂದು ಏನ್ ಫಾರ್ಮ್ ಆನ್ಲೈನ್ ಫಾರ್ಮ್ ಏನ್ ಇರುತ್ತೆ ಅದಕ್ಕೆ ನಾವು ಈ ಸೇ ಇಟ್ ಇಸ್ ಎ ಸ್ಟ್ರಕ್ಚರಿಂಗ್ ಆಫ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಅಂತ ನಾವು ಹೇಳ್ತೀವಿ. ಅರ್ಥ ಆಗ್ತಿದೆ ನಾನು ನಿಮ್ಗೆ ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ? ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಯರ್. ನೆಕ್ಸ್ಟ್, ಎ ಡಾಟಾ ಸ್ಟ್ರಕ್ಚರ್ ಈಸ್ ಸ್ಪೆಷಲೈಸ್ಡ್ ಫಾರ್ಮೆಟ್ ಫಾರ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ಡಾಟಾ ಅಂತ ನಾವು ಹೇಳ್ಬೋದು. ಈ ಡೆಫಿನಿಷನ್ಸ್ ಕೂಡ ನಾವು ಬರೀಬಹುದು. ಎ ಡಾಟಾ ಸ್ಟ್ರಕ್ಚರ್ ಈಸ್ ಎ ಸ್ಪೆಷಲೈಸ್ಡ್ ಫಾರ್ಮೆಟ್ ಫಾರ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ಡಾಟಾ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕೈಂಡ್ ಆಫ್ ಎ ಡೆಫಿನಿಷನ್. ಈ ನೇಮ್ ಇಯರ್ ಅಲ್ಲಿ ಡೆಫಿನಿಷನ್ ಅಲ್ಲಿ ಏನಿದೆ ಅಂದ್ರೆ ಸ್ಪೆಷಲೈಸ್ಡ್ ಫಾರ್ಮೆಟ್ ಫಾರ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ಡಾಟಾ ಅಂತ ನಾವು ಹೇಳ್ಬೋದು. ಅಂದ್ರೆ ಕಂಪ್ಯೂಟರ್ ಅಲ್ಲಿ ಯಾವಾಗ್ಲೂ ನೀವು ಡಾಟಾ ಸ್ಟೋರ್ ಮಾಡ್ಬೇಕು ಅಂದ್ರೆ ಸೀಕ್ವೆನ್ಷಿಯಲ್ ಫೈಲು, ರ್ಯಾಂಡಮ್ ಫೈಲ್ ಅಂತೇಳಿ ಎಲ್ಲ ಸ್ಟೋರ್ ಮಾಡ್ತಾ ಇರ್ತೀವಿ. ಲೇಟರ್ ಗೋಯಿಂಗ್ ಟು ಲರ್ನ್ ಓರ್ ಅದೆಲ್ಲ ನೀವು ಮುಂದೆ ಏನು ಕ್ಲಾಸ್ ಅಲ್ಲೆಲ್ಲ ಕಲಿತಾ ಇರ್ತೀರಿ. ಸೊ ಇಲ್ಲಿ ಸ್ಪೆಷಲೈಸ್ಡ್ ಫಾರ್ಮೆಟ್ ಅಂತಂದ್ರೆ ಎಕ್ಸಾಕ್ಟ್ ಫಾರ್ಮೆಟ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಇದಕ್ಕೆ ನಾವು ಡಾಟಾ ಸ್ಟ್ರಕ್ಚರ್ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಏನ್ ಬರೀಬೇಕು, ವಾಟ್ ಈಸ್ ಡಾಟಾ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಡಾಟಾ ಸ್ಟ್ರಕ್ಚರ್ ಈಸ್ ಎ ಸ್ಪೆಷಲೈಸ್ಡ್ ಫಾರ್ಮೆಟ್ ಫಾರ್ ಆರ್ಗನೈಸಿಂಗ್ ಅಂಡ್ ಸ್ಟೋರಿಂಗ್ ಡಾಟಾ ಅಂತ ನಾವು ಹೇಳ್ಬೇಕಾಗತ್ತೆ. ಈ ಡೆಫಿನೇಷನ್ ಆದ್ರೆ ಬರಿಬಹುದು, ಅಥವಾ ಆರ್ಗನೈಸಿಂಗ್ ಆ ಸ್ಟ್ರಕ್ಚರಿಂಗ್ ಎ ಕಲೆಕ್ಷನ್ ಆಫ್ ಡಾಟಾ ಐಟಮ್ಸ್ ಇನ್ ಅಪ್ರೋಪ್ರಿಯೇಟ್ ಫಾರ್ಮ್ ಸೊ ಆಸ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಆಸ್ ವೆಲ್ ಆಸ್ ಎ ಪ್ರೊಸೆಸಿಂಗ್ ಅಂತ ನಾವು ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಡಾಟಾ ಸ್ಟ್ರಕ್ಚರ್. ಓಕೆ, ಐ ಹೋಪ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಓವರ್ ಹಿಯರ್. ಓಕೆ, ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ಸೊ ಡಾಟಾ ರೆಪ್ರೆಸೆಂಟೇಷನ್, ಸೊ ಡಾಟಾ ರೆಪ್ರೆಸೆಂಟೇಷನ್ ಅಂದ್ರೇನು ಅಂತಂದ್ರೆ, ಇಲ್ಲಿ ನೇಮ್ ಅಲ್ಲಿ ನಾವು ರೆಪ್ರೆಸೆಂಟೇಷನ್ ಅಂತ ನಾವು ಯೂಸ್ ಮಾಡ್ತಾ ಇದೀವಿ. ರೆಪ್ರೆಸೆಂಟೇಷನ್ಸ್ ಅಂತಂದ್ರೆ ನೀವು ಯಾವ್ದ್ರ ಮುಖಾಂತರ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ರಿ, ನಮಗೆ ಫಿಸಿಕಲ್ ಇರ್ಬೋದು, ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡಿರ್ಬೋದು, ಅಥವಾ ಟೆಕ್ಸ್ಟ್ ಮುಖಾಂತರದಿಂದ ಇರ್ಬೋದು, ಇಮೇಜ್ ಮುಖಾಂತರದಿಂದ ಇರ್ಬೋದು. ಸೊ ಡಾಟಾ ರೆಪ್ರೆಸೆಂಟೇಷನ್ ನೀವು ಯಾವ ರೀತಿಯಲ್ಲಾದ್ರೂ ನೀವು ಮಾಡ್ಬೋದು. ಹೌದಾ? ಸೊ ಇಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ನಮಗೆ ಮೆಮೊರಿ ಅವಶ್ಯಕತೆ ಇರುತ್ತೆ. ಅದಕ್ಕೆ ನಾವು ಕಂಪ್ಯೂಟರ್ಸ್ ಮೆಮೊರಿ ಈಸ್ ಯೂಸ್ ಟು ಸ್ಟೋರ್ ದ ಡಾಟಾ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್. ದಿಸ್ ಪ್ರೊಸೆಸ್ ಈಸ್ ನೋನ್ ಆಸ್ ಡಾಟಾ ರೆಪ್ರೆಸೆಂಟೇಷನ್ ಅಂತ ನಾವು ಹೇಳ್ಬೇಕಾಗತ್ತೆ. ಅಂದ್ರೆ ನೀವು ಆಪರೇಟ್ ಮಾಡಿರ್ತಕ್ಕಂಥ ಡಾಟಾನ ನಾವು ಯೂಸ್ ಮಾಡಿ, ಅಂದ್ರೆ ಸ್ಟ್ರಕ್ಚರ್ ಕೊಟ್ಬಿಟ್ಟು ಒಂದು ಎಕ್ಸಾಕ್ಟ್ ಫಾರ್ಮೆಟ್ ಅಲ್ಲಿ ನೀವು ಸ್ಟೋರ್ ಮಾಡಿ ಅದನ್ನ ನೀವು ಪ್ರೊಸೆಸಿಂಗ್ ಮಾಡ್ಲದಕ್ಕೆ ನಾವು ಡಾಟಾ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೇಕು. ಡಾಟಾ ಮೇ ಬಿ ಸೇಮ್ ಟೈಪ್ ಆರ್ ಡಿಫ್ರೆಂಟ್ ಟೈಪ್. ಅಂದ್ರೆ ಸರ್ಟನ್ ಟೈಮ್ ಅಲ್ಲಿ ಏನಾಗುತ್ತೆ, ನಿಮ್ ಹೆಸರು ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಈಗ ಯಾವ್ದೊಂದು ಜಿಮೇಲ್ ಅಥವಾ ಯಾವ್ದೊಂದು ಆನ್ಲೈನ್ ಫಾರ್ಮ್ ಲಾಗಿನ್ ಐಡಿ ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ ನೇಮು ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಡೇಟ್ ಆಫ್ ಬರ್ತ್ ಏನಾಗುತ್ತೆ, ಈ ಶುಡ್ ಬಿ ಇನ್ ದ ನಂಬರ್ ಫಾರ್ಮೆಟ್ ಅಲ್ಲಿ ಇರ್ತವೆ. ನೀವು ಯೂಸರ್ ನೇಮ್ ಪಾಸ್ವರ್ಡ್ ಏನ್ ಮಾಡ್ತೀರಿ, ಪಾಸ್ವರ್ಡ್ ಬಂದ್ಬಿಟ್ಟು ಕ್ಯಾಪಿಟಲ್ ಲೆಟರ್, ಕ್ಯಾರೆಕ್ಟರ್, ಡಿಫ್ರೆಂಟ್ ಕೈಂಡ್ ಆಫ್ ಸಿಂಬಲ್ಸ್ ವಿತ್ ಡಿಜಿಟ್ಸ್ ಕೊಡ್ಬೇಕಾಗತ್ತೆ. ಅಂದ್ರೆ ಡಿಫ್ರೆಂಟ್ ಸೇಮ್ ಟೈಪ್ ಇರುತ್ತೆ, ಸರ್ಟನ್ ಟೈಮ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರ್ತವೆ. ಅದಕ್ಕೆ ನಾವು ಡಾಟಾ ಮೇ ಬಿ ಸೇಮ್ ಟೈಪ್ ಆರ್ ಡಿಫ್ರೆಂಟ್ ಟೈಪ್ಸ್ ಅಂತಾನು ನಾವು ಹೇಳ್ಬಹುದು. ಸೊ ಕಂಪ್ಯೂಟರ್ ಮೆಮೊರಿ ಈಸ್ ಯೂಸ್ ಟು ಸ್ಟೋರ್ ದ ಡಾಟಾ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್. ದಿಸ್ ಪ್ರೊಸೆಸ್ ಈಸ್ ನೋನ್ ಆಸ್ ಡಾಟಾ ರೆಪ್ರೆಸೆಂಟೇಷನ್. ಡಾಟಾ ಮೇ ಬಿ ಸೇಮ್ ಟೈಪ್ ಆರ್ ಡಿಫ್ರೆಂಟ್ ಟೈಪ್ ಅಂತ ನಾವು ಹೇಳ್ಬಹುದು. ಡಾಟಾ ಟೈಪ್ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ನೀವು ಡಾಟಾ ಇಮೇಜ್ ಅಲ್ಲಿ ರೂಪದಲ್ಲಿ ಕೊಡ್ತಾ ಇದೀರಾ, ಟೆಕ್ಸ್ಟ್ ರೂಪದಲ್ಲಿ ಕೊಡ್ತಾ ಇದೀರಿ, ಅಥವಾ ನಂಬರ್ ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದೀರಾ, ಅಥವಾ ಯಾವ ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದೆ, ಅದಕ್ಕೆ ನಾವು ಡಾಟಾ ಟೈಪ್ ಅಂತ ನಾವು ಹೇಳ್ಬೇಕಾಗತ್ತೆ. ನೀವು ಫಸ್ಟ್ ಇಯರ್ ಅಲ್ಲಿ ಓದಿರ್ತೀರಿ ಡಾಟಾ ಅಂದ್ರೆ ಡಾಟಾ ಟೈಪ್ ಅಂತಂದ್ರೆ ಇಂಟೀಜರ್ ಇಂಟ್ ಎ ಅಂತ ಕೊಡ್ತಾ ಇದ್ರೆ, ಅಂದ್ರೆ ಇಂಟೀಜರ್ ಎ ಅನ್ನೋದೇನು ಇಂಟೀಜರ್ ಪಾರ್ಟ್, ಇಟ್ ಕ್ಯಾನ್ ರೀಡ್ ಓನ್ಲಿ ದ ಇಂಟೀಜರ್ ನಂಬರ್ಸ್ ಅಂತ ನಾವು ಹೆಂಗ್ ಹೇಳ್ತಾ ಇದ್ವಿ ತಾನೇ, ಇಂಟೀಜರ್, ಫ್ಲೋಟು, ಡಬಲ್, ರಿಯಲ್ ನಂಬರ್ಸ್. ಸೊ ದೀಸ್ ಆರ್ ಎಂಟೈರ್ಲಿ ಕಾಲ್ಡ್ ಡಾಟಾ ಟೈಪ್ಸ್ ಅಂತ ನಾವು ಪ್ರೋಗ್ರಾಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ಇಲ್ಲಿ ಕೂಡ ಎ ನೀಡ್ ಮೇ ಅರೈಸ್ ಟು ಗ್ರೂಪ್ ದೀಸ್ ಐಟಮ್ಸ್ ಆಸ್ ಅ ಸಿಂಗಲ್ ಯೂನಿಟ್. ಡಾಟಾ ಸ್ಟ್ರಕ್ಚರ್ಸ್ ಪ್ರೊವೈಡ್ ಎಫಿಷಿಯಂಟ್ ವೇ ಆಫ್ ಕಂಬೈನಿಂಗ್ ದೀಸ್ ಡಾಟಾ ಟೈಪ್ಸ್ ಅಂಡ್ ಪ್ರೊಸೆಸ್ ಡಾಟಾ ಅಂತ ನಾವು ಹೇಳ್ಬೇಕಾಗತ್ತೆ. ದ ನೀಡ್ ಆಫ್ ಅರೈಸಿಂಗ್ ಎ ಗ್ರೂಪ್ ದೀಸ್ ಐಟಮ್ಸ್ ಆಸ್ ಸಿಂಗಲ್ ಯೂನಿಟ್. ಅಂದ್ರೆ ಎಲ್ಲಾ ಡಾಟಾನ ಗ್ಯಾದರ್ ಮಾಡ್ಬಿಟ್ಟು ಒಂದು ಫಾರ್ಮ್ನ ಬಿಲ್ಡ್ ಮಾಡ್ತಾರೆ, ಅದಕ್ಕೆ ನಾವು ಒಂದು ಸಿಂಗಲ್ ಯೂನಿಟ್ ಅಂತಾನು ನಾವು ಹೇಳ್ಬೇಕಾಗತ್ತೆ. ಸೊ ಗ್ರೂಪ್ ಆಫ್ ದೀಸ್ ಐಟಮ್ಸ್ ಆಸ್ ಸಿಂಗಲ್ ಯೂನಿಟ್ ಅಂತಾನು ನಾವು ಹೇಳ್ತಾ ಇದೀವಿ.
So next, data structures provide efficient way of combining these data types and process the data. And the data structure is the efficient way. And the different data types are the same data types. Data combine maad bittu nimge process maadi data na produce maad kodutte anta na helabodille. Data structures is a method of storing data in memory so that it can be used efficiently. Data structure is a method of storing data in memory so that it can be used efficiently anta na helbekagutte. This study of data structure mainly deal with, so data structure en deal madutte, logical or mathematical description of a structure, implementation of a structure on the computer, analyze of structure, which includes determining amount of space in memory and optimization of time taken for processing. So these are the four things we need to learn. That is, in the data structures, alli ee three four things na deal madutte. One logical irbodu, mathematical structure of irbodu, aa structure na implementation madidirbodu, athava structure na analyze madidirbodu. Andre analyze antandre eshtu data na space acquire maartta ide adakke na analyzing structure anta na helbodu. Implementation andre artha enu, kottirthakkanta data na hege structure agi roopadalli na kodabodu annodanna na implementation anta heltivi. ಲಾಜಿಕಲ್ ಅಂತಂದ್ರೆ ನೀವು ಕೊಟ್ಟಿರ್ತಕ್ಕಂತ ಏನ್ ಡಾಟಾ ಏನಿದೆ ತಾನೆ ಅದು ಹೇಗೆ ಆಪರೇಟ್ ಮಾಡ್ಕೊಂಡು ನಾವು ಡಿಸ್ಕ್ರೈಬ್ ಒಂದು ಸ್ಟ್ರಕ್ಚರ್ನ ಬಿಲ್ಡ್ ಮಾಡಬಹುದು ಅನ್ನೋದಕ್ಕೆ ನಾವು ಲಾಜಿಕಲ್ ಅಂಡ್ ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ಸ್ ಅಂತ ನಾವು ಹೇಳ್ತೀವಿ. ಲಾಸ್ಟ್ ಅನಲೈಸಿಂಗ್ ಆದ ತಕ್ಷಣ ಇನ್ ಮೆಮೊರಿ ಅಥವಾ ಆಪ್ಟಿಮೈಸೇಷನ್ ಎಷ್ಟು ಟೈಮ್ ಅಂದ್ರೆ ಆ ಡಾಟಾನ ಪ್ರೊಸೆಸ್ ಅಂದ್ರೆ ನೀವು ಯಾವಾಗಾದ್ರೂ ಬಂದ ತಕ್ಷಣ ರೀಡ್ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದಕ್ಕೆ ನಾವು ಮೆಮೊರಿ ಮತ್ ಅಂಡ್ ಆಪ್ಟಿಮೈಸೇಷನ್ ಆಫ್ ಟೈಮ್ ಟೇಕನ್ ಫಾರ್ ಪ್ರೊಸೆಸಿಂಗ್ ಅಂತ ನಾವು ಹೇಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇದು ಡಾಟಾ ರೆಪ್ರೆಸೆಂಟೇಷನ್ ಅಂತ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಿ. ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಏನೇನಿದಾವೆ, ಏನ್ ಕಲಿಬೇಕು ನಾವು ಅನ್ನೋದನ್ನ ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಡಾಟಾ ಸ್ಟ್ರಕ್ಚರ್ಸ್ ಬಂದ್ಬಿಟ್ಟು ಟೂ ಟೈಪ್ಸ್ ಇದಾವೆ, ಒಂದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್, ಇನ್ನೊಂದು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಲ್ಲಿದೆ ನೋಡಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಸೊ ಪ್ರಿಮಿಟಿವ್ ಇಲ್ಲಿ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಅವೈಲಬಲ್ ಇದಾವೆ. ಸೊ ಇಲ್ಲಿ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಇದೆ. ಸೊ ಅಗೇನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಬಂದ್ಬಿಟ್ಟು, ಸೊ ದೀಸ್ ಆರ್ ದ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಂಟೀಜರ್, ಫ್ಲೋಟಿಂಗ್, ಪಾಯಿಂಟ್ ಅಂಡ್ ಕ್ಯಾರೆಕ್ಟರ್ ಅಂಡ್ ಪಾಯಿಂಟರ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಲೀಸ್ಟ್, ಅರೇಸು, ಫೈಲ್ಸ್ ಅಂತ ಹೇಳ್ಬೇಕಾಗತ್ತೆ. ಯಾವ್ಯಾವ ಇದಾವೆ? ಸೊ ಅರೇಸು, ಲೀಸ್ಟ್, ಫೈಲ್ಸ್. ಸೊ ದೀಸ್ ಆರ್ ದ ತ್ರೀ ಟೈಪ್ಸ್ ಆಫ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಲೀಸ್ಟ್ ಔಟ್ ಎನಿ ಟೂ ಪ್ರಿಮಿಟಿವ್ ಡಾಟಾ ಟೈಪ್ಸ್ ಅಥವಾ ನಾನ್ ಪ್ರಿಮಿಟಿವ್ ಡಾಟಾ ಟೈಪ್ಸ್ ಅಂತ ಹೇಳಿ ಬರಿಬೇಕಾಗತ್ತೆ. ಅಲ್ಲಿ ನೀವು ಪ್ರಿಮಿಟಿವ್ ಯಾವ್ದು, ನಾನ್ ಪ್ರಿಮಿಟಿವ್ ಯಾವ್ದು ಅಂತ ಕೇಳ್ತಾರೆ. ಅವಾಗ ಆ ಟೈಮಲ್ಲಿ ನೀವು ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್, ಕ್ಯಾರೆಕ್ಟರ್, ಪಾಯಿಂಟರ್, ದೀಸ್ ಆರ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ಅರೇಸು, ಲೀಸ್ಟ್, ಫೈಲ್ಸ್ ಅನ್ನೋದನ್ನ ನಾವು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಅರೇಸ್ ಅಲ್ಲಿ ಮತ್ತೆ ಅಗೇನ್ ಡಿಫ್ರೆನ್ಶಿಯೇಟ್ ಏನಾಗ್ತಾ ಇದೆ ಇದರಲ್ಲಿ, ಅರೇಸ್ ಅಲ್ಲಿ ಮತ್ತೆ ಅಗೇನ್ ನಮಗೆ, ಸೊ ತ್ರೀ ಟೈಪ್ಸ್ ಇದಾವೆ. ಒಂದು ಟು ಒನ್ ಸಿಂಗಲ್ ಡೈಮೆನ್ಷನ್, ಟೂ ಡೈಮೆನ್ಷನಲ್, ಮಲ್ಟಿ ಡೈಮೆನ್ಷನ್ ಅರೇಸ್ ಅಂತ ನಾವು ಹೇಳಬೇಕು. ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಲೀಸ್ಟ್ಸ್ ಅಂತ ಇದೆ. ಲೀಸ್ಟ್ ಬಂದ್ಬಿಟ್ಟು ಲೀನಿಯರ್ ಡಾಟಾ ಸ್ಟ್ರಕ್ಚರ್, ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಇದೆ. ಅದರಲ್ಲಿ ಲೀಸ್ಟ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಸ್ಟ್ಯಾಕ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್, ಟ್ರೀಸ್, ಗ್ರಾಫ್ಸ್ ಅಂತ ಅವೈಲಬಲ್ ಇದಾವೆ. ಸೊ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಸ್ಟ್ಯಾಕ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಟ್ರೀಸ್, ಗ್ರಾಫ್ಸ್. ಎಕ್ಸಾಂಪಲ್ ಕೇಳ್ತಾನೆ, ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಯಾವ್ದು ಕೇಳ್ತೀವಿ ಅಂತಂದ್ರೆ ಟ್ರೀಸ್ಗೆ ಮತ್ತೆ ಗ್ರಾಫ್ಸ್ಗೆ ಅಂತ ಹೇಳ್ಬೇಕು. ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಯಾವ್ದು ಕೇಳ್ತೀವಿ ಅಂತಂದ್ರೆ ಸ್ಟ್ಯಾಕ್ಸ್, ಕ್ಯೂಸ್, ಲಿಂಕ್ ಲಿಸ್ಟ್ಗೆ ನಾವು ಹೇಳ್ಬೇಕಾಗತ್ತೆ. ಲೀಸ್ಟ್ ಮತ್ತೆ ಫೈಲ್ ಇದಿದೆ, ವೆದರ್ ಇಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಥವಾ ನಾನ್ ಪ್ರಿಮಿಟಿವ್ ಅಂತ ಕೇಳ್ತಾನೆ. ಇದು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ಬೇಕಾಗತ್ತೆ. ಸೊ ಈ ಸ್ಟ್ರಕ್ಚರ್ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡ್ರೆ ಅಫ್ಕೋರ್ಸ್ ಯು ಗೆಟ್ ಟೂ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಿಮಗೆ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ನಾ ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಸೊ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಏನು, ಏನ್ ಮಾಡುತ್ತೆ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ, ಸೊ ಹಿಯರ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ
A data structures that are directly operated upon by machine level instructions are known as primitive data structures anta na helbekagutte. The integer, real antandre floating point anta na helbekagutte. Logical data, character data, pointer and reference are primitive data structures anta na helbeku. In the previous slide alla velidvi. So primitive data structures antandre integer, floating point, character, pointer. Inta idanna elli use maartiri system alli irthave. ಇಲ್ಲಿ ಸಿಸ್ಟಮ್ ಇನ್ಬಿಲ್ಟ್ ಆಗಿ ಬಂದಿರ್ತವೆ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥದ್ದು ಏನಾಗುತ್ತೆ ಡಾಟಾ ಮಷಿನ್ ಲೆವೆಲ್ ಕನ್ವರ್ಷನ್ಸ್ ಆಗೋದು ಅದನ್ನು ಆಪರೇಟ್ ಮಾಡಿಬಿಟ್ಟು ನಿಮಗೆ ಔಟ್ಪುಟ್ ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಯ್ತಾ? ಅಂದ್ರೆ ಡಾಟಾ ಸ್ಟ್ರಕ್ಚರ್ ದಟ್ ಆರ್ ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ದ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಆರ್ ನೋನ್ ಆಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸಾಂಪಲ್ಸ್ ಫಾರ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಂಟೀಜರ್, ರಿಯಲ್, ಲಾಜಿಕಲ್ ಡಾಟಾ, ಕ್ಯಾರೆಕ್ಟರ್ ಡಾಟಾ, ಪಾಯಿಂಟರ್ ಅಂಡ್ ರೆಫರೆನ್ಸ್ are called as primitive data structures anta na helbekagutte. So primitive the definition kelthan, what is primitive data structures antandre it is a data structure that are directly operated upon the by a machine level instructions are known as primitive data structures. Examples antandre integer, real, logical, data, characters, data and pointer and reference, intadukella navu primitive data structures anta na helbodu. Okay, artha aita? Machine level antandre ಮಷಿನ್ ಲೆವೆಲ್ ಇನ್ಬಿಲ್ಟ್ ಆಗಿ ಬಂದಿರತಕ್ಕಂತ ಆಟೋಮೆಟಿಕ್ ಅಲ್ಲಿ ಆಪರೇಟ್ ಆಗ್ತಿದ್ದಕ್ಕೆ ನಾವು ಮಷಿನ್ ಲೆವೆಲ್ ಅಂತ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ರಿಮಿಟಿವ್ ಅಲ್ಲಿ ಏನೇನು ಆಪರೇಷನ್ಸ್ ನಾವು ಮಾಡಬಹುದು ಇದೆಲ್ಲ ಕೇಳ್ತಾನೆ. ಲೀಸ್ಟ್ ಔಟ್ ದ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ರೆ ಲೀಸ್ಟ್ ಮಾಡ್ಬೇಕಾಗತ್ತೆ ಯಾವ್ಯಾವ ಆಪರೇಷನ್ಸ್ ನ ವಿ ಕ್ಯಾನ್ ಏಬಲ್ ಟು ಪರ್ಫಾರ್ಮ್ ಆನ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಇಲ್ಲಿ ನಿಮಗೆ ಕಾಣ್ತಿರೋದಕ್ಕ ವೇರಿಯಸ್ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ದೇ ಆರ್ ಕ್ರಿಯೇಟ್, destroy, select, update ಅಂತ ನಾವು ಹೇಳ್ತೀವಿ. ಕ್ರಿಯೇಟ್ ಅನ್ನೋದು ಒಂದು ಆಪರೇಷನ್, ಯಾವ್ದ್ರ ಮೇಲೆ ಪರ್ಫಾರ್ಮ್ ಮಾಡ್ಬೋದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಮೇಲೆ ನಾವು ಪರ್ಫಾರ್ಮ್ ಮಾಡ್ಬೋದು. ಕ್ರಿಯೇಟ್ ಅನ್ನೋದು ಏನದು, ಕ್ರಿಯೇಟ್ ಆಪರೇಷನ್ ಈಸ್ ಯೂಸ್ ಟು ಕ್ರಿಯೇಟ್ ಎ ನ್ಯೂ ಡಾಟಾ ಸ್ಟ್ರಕ್ಚರ್. ದಿಸ್ ಆಪರೇಷನ್ಸ್ ರಿಸರ್ವ್ಸ್ ಮೆಮೊರಿ ಸ್ಪೇಸ್ ಫಾರ್ ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ಇಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಅಟ್ ಕಂಪೈಲ್ ಟೈಮ್ ಅಂಡ್ ರನ್ ಟೈಮ್. ಅಂದ್ರೆ ನೀವು ಹೋದ ಫಸ್ಟ್ ಇಯರ್ ಅಲ್ಲಿ ನೀವು ಆಲ್ರೆಡಿ ನಿಮಗೆ ಗೊತ್ತಿದೆ ಡಾಟಾ ಟೈಪ್ಸ್ ನ ಹೇಗ್ ಮಾಡ್ಬೇಕು, ಪ್ರೋಗ್ರಾಮ್ಸ್ ಕೂಡ ಎಕ್ಸಿಕ್ಯೂಷನ್ಸ್ ಎಲ್ಲ ಮಾಡಿದಿರಿ. ಅಲ್ಲಿ ನೀವು ಡಿಕ್ಲರೇಷನ್ ಸೆಕ್ಷನ್ಸ್ ಅಲ್ಲಿ ಇಂಟ್ ಎಕ್ಸ್ ಕಮ ವೈ ಕಮ ಝೆಡ್ ಅಂತ ಹೇಳಿ ಎಲ್ಲ ಡಿಕ್ಲರೇಷನ್ಸ್ ಕೊಡ್ತಾ ಇದ್ರು ತಾನೆ. ಅಂದ್ರೆ ಇಂಟ್ ಎಕ್ಸ್ ಅಂತಂದ್ರೆ ಅರ್ಥ ಏನು ಅಂದ್ರೆ ಸಮ್ ಆಫ್ ದ ಮೆಮೊರಿನ ನೀವು ರಿಸರ್ವ್ ಮಾಡ್ತಾ ಇದ್ದೀರಿ. ಅಂದ್ರೆ ಕ್ರಿಯೇಟ್ ಮಾಡ್ಬಿಟ್ಟು ರಿಸರ್ವ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ರಿಸರ್ವ್ ಸಮ್ ಆಫ್ ದ ಮೆಮೊರಿ ಫಾರ್ ಎ ವೇರಿಯಬಲ್ ವೇರ್ ಎಕ್ಸಾಕ್ಟ್ಲಿ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್. ಹಿಯರ್ ಇಸ್ ದ ಒನ್ ಎಕ್ಸಾಂಪಲ್ ವಿಚ್ ಶೋಸ್ ದಟ್ ಇಂಟ್ ಎಕ್ಸ್ ಅಂತ ಕೊಡ್ತಾ ಇದ್ರಿ. ಅಂದ್ರೆ ಐ ಆಮ್ ಗೋಯಿಂಗ್ ಟು ರಿಸರ್ವ್ ಸಮ್ ಆಫ್ ದ ಸ್ಪೇಸ್ ಫಾರ್ ದಿಸ್ ಎಲಿಮೆಂಟ್ ದಟ್ ಇಸ್ ಕಾಲ್ಡ್ ಇಂಟ್ ಎಕ್ಸ್ ಅಂತ ಹೇಳ್ತೀವಿ. ಇಂಟ್ ಎಕ್ಸ್ ಅಂತ ನಾವು ಹೇಳ್ತೀವಿ, ಇದಕ್ಕೆ ನಾವು ಕ್ರಿಯೇಟ್ ಅಂತ ನಾವು ಹೇಳ್ಬೇಕಾಗತ್ತೆ. ನೆಕ್ಸ್ಟ್ ಆಪರೇಷನ್ ಬಂದ್ಬಿಟ್ಟು ಡೆಸ್ಟ್ರಾಯ್ ಅಂತ ನಾವು ಹೇಳ್ತೀವಿ. ಡೆಸ್ಟ್ರಾಯ್ ಆಪರೇಷನ್ ಈಸ್ ಯೂಸ್ಡ್ ಟು ಡೆಸ್ಟ್ರಾಯ್ ಆರ್ ರಿಮೂವ್ or remove the data structure from the memory space anta na helbekagutte. Data structure operation is used to destroy or remove the data structure from the memory space. Andre neevenadru create agirthakkanta data na neevenadru delete maadbeku andre memory allocate maadirthakkantadana neevenadru remove deallocate maadbeku antandre andre ಇಲ್ಲಿ ಇಂಟೆಕ್ಸ್ ಅನ್ನೋದು ಏನಂದೇನು ರಿಸರ್ವ್ ಮೆಮೊರಿ ಸ್ಪೇಸ್ ಮಾಡಿರ್ತೀವಿ, ಅದನ್ನ ನೀವು ಅಲಾಟ್ಮೆಂಟ್ ಮಾಡಿರ್ತೀರಿ ಸರ್ಟನ್ ಮೆಮೊರಿ ಸ್ಪೇಸ್ ನ, ಅದನ್ನ ನೀವು ಡಿಅಲಾಟ್ಮೆಂಟ್ ಅಂದ್ರೆ ಡಿಅಲೋಕೇಟ್ ಮಾಡ್ಬೇಕು ಅಂತಂದ್ರೆ ಡೆಸ್ಟ್ರಾಯ್ ಕ್ರಿಯೇಟ್ ಮಾಡಿರೋದನ್ನ ನೀವು ಡೆಸ್ಟ್ರಾಯ್ ಮಾಡ್ಬೇಕು ಅಂತಂದ್ರೆ ಡೆಸ್ಟ್ರಾಯ್ ಅನ್ನೋ ಆಪರೇಷನ್ ನೀವು ಯೂಸ್ ಮಾಡಿದ್ರೆ ಅಫ್ಕೋರ್ಸ್ ದ ವಾಟ್ ಎವರ್ ದ ಮೆಮೊರಿ ಹ್ಯಾಸ್ ಬಿನ್ ಅಲಾಟೆಡ್ ಫಾರ್ ದಟ್ ವೇರಿಯಬಲ್ ದಟ್ ಶುಡ್ ಬಿ ಎಂಟೈರ್ಲಿ ಡೆಸ್ಟ್ರಾಯ್ಡ್ ವಿತ್ ದ ಮೆಮೊರಿ ಸ್ಪೇಸ್ ಅಂತ ನಾವು ಹೇಳ್ಬೇಕಾಗತ್ತೆ. When the program execution ends, the data structure is automatically destroyed and the memory allotment is eventually deallocated. C++ allow the destructor member function destroy the objects. Andre C++ alli namge create maadirthakkanta objects na now destroy maadbeku andre destructor anta barutte. Constructor annadu innondu destructor. Constructor andre where object li where we can able to create the object. Destroy annadu destructor annadu where exactly we are going to destroy the objects anta naavu helthe. Alli create maartivi illi ಡಿಸ್ಟ್ರಾಯ್ ಮಾಡ್ತೀವಿ, ಅದಕ್ಕೆ ನಾವು ಡೆಸ್ಟ್ರಾಯ್ ಆಬ್ಜೆಕ್ಟ್ ನಾವು ಹೇಳ್ಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ಆಪರೇಷನ್ ಈಸ್ ಯೂಸ್ಡ್ ಬೈ ಪ್ರೋಗ್ರಾಮರ್ಸ್ ಟು ಆಕ್ಸೆಸ್ ದ ಡಾಟಾ ವಿತ್ ಇನ್ ಅ ಡಾಟಾ ಸ್ಟ್ರಕ್ಚರ್
this operation updates or alters the data anta na helbekagutte. So innosathe helthe nodi, select the operation is used by programmer to access the data within a data structure. This operation updates or alters data anta na helthivi. ಸೆಲೆಕ್ಟ್ ಅನ್ನೋದು ಇನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಸಪೋಸ್ ನೀವೆಲ್ಲಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಸಪ್ಲೈ ಮಾಡಿದ್ರಿ ಅನ್ಕೊಡ್ರಿ, ಅಥವಾ ನೀವೆಲ್ಲಾದ್ರೂ ಆನ್ಲೈನ್ ಫಾರ್ಮ್ ಫಿಲ್ ಮಾಡಿದ್ರೆ, ಸೊ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ಸಮಥಿಂಗ್ ಮೊಬೈಲ್ ನಂಬರ್ ಹಾಕಿದ್ದಿಲ್ಲ, ನೀವು ಲೇಟರ್ ಆದ್ಮೇಲೆ ಮೊಬೈಲ್ ತಗೊಂಡ್ಬಿಟ್ರೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೋದಿರಲಿ, ಅಥವಾ ನಿಮ್ಮ ನೇಮ್ನ ಆಲ್ಟರೇಷನ್ಸ್ ಮಾಡೋದಿರಲಿ, ಅಥವಾ ನಿಮ್ಮ ಅಡ್ರೆಸ್ನ ಚೇಂಜಸ್ ಮಾಡೋದಿರಲಿ, ಏನಾದರೂ ನಿಮ್ಮ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಡಾಟಾ ಸ್ಟ್ರಕ್ಚರಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ಡಾಟಾ ನೀವೇನಾದರೂ ಅಪ್ಡೇಟ್ ಮಾಡೋದಿರಲಿ, ಆಲ್ಟ್ರೇಷನ್ಸ್ ಮಾಡೋದಿರಲಿ, ಅದನ್ನು ನಾವು ಮಾಡಬೇಕು ಅಂತಂದರೆ ಸೆಲೆಕ್ಟ್ ಅನ್ನೋ ಆಪರೇಟರ್ ಆಪರೇಷನ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ಆಪರೇಷನ್ಸ್ ಚೇಂಜಸ್ ಮಾಡಬಹುದು, ಅಂದರೆ ಅಪ್ಡೇಟ್ ಮಾಡ್ಬೋದು, ಆಲ್ಟ್ರೇಷನ್ಸ್ ಡಾಟಾನ ನೀವು ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದ್ಬಿಟ್ಟು ಅಪ್ಡೇಟ್ ಅಂತ ನಾವು ಹೇಳ್ತೀವಿ. ಅಪ್ಡೇಟ್ ಆಪರೇಷನ್ ಈಸ್ ಯೂಸ್ ಟು ಚೇಂಜ್ ಡಾಟಾ ಆಫ್ ಡಾಟಾ ಸ್ಟ್ರಕ್ಚರ್ ಆಸ್ ಅಸೈನ್ಮೆಂಟ್ ಆಪರೇಷನ್ ಈಸ್ ಗುಡ್ ಎಕ್ಸಾಂಪಲ್ ಆಫ್ ಅಪ್ಡೇಟ್ ಆಪರೇಷನ್ಸ್ ಅಂತ ನಾವು ಹೇಳ್ತೀವಿ. ಅಪ್ಡೇಟ್ ಆಪರೇಷನ್ ಇಸ್ ಯೂಸ್ ಟು ಚೇಂಜ್ ದ ಡಾಟಾ ಆಫ್ ದ ಡಾಟಾ ಸ್ಟ್ರಕ್ಚರ್, ಅಂದ್ರೆ ಅಲ್ಲಿ ಏನಿತ್ತು, ಸೆಲೆಕ್ಟ್ ಅನ್ನೋದೇನು ಆಕ್ಸೆಸ್ ಇತ್ತು, ಅಂದ್ರೆ ಅಲ್ಲಿ ಆಕ್ಸೆಸ್ ಮಾಡ್ತಾ ಇದ್ರಿ, ಅಂದ್ರೆ ಇರ್ತಕ್ಕಂಥ ಡಾಟಾನ ಓಪನ್ ಮಾಡಿಬಿಟ್ಟು ಆಕ್ಸೆಸ್ ಮಾಡ್ತಾ ಇದ್ರಿ. ಬಟ್ ಇಲ್ಲೇನಾಗ್ತಿದೆ, ಇಲ್ಲಿ ಆಕ್ಸೆಸ್ ಅನ್ನೋದು ಡಿಫ್ರೆನ್ಸ್ ಇರುತ್ತೆ, ಇಲ್ಲೇನಾಗ್ತಿದೆ ಚೇಂಜ್ ದ ಡಾಟಾ ಅನ್ನೋದನ್ನ ಡಿಫ್ರೆನ್ಸ್ ಆಗುತ್ತೆ. ಸೊ ಆಲ್ಟ್ರೇಷನ್ಸ್ ಅಲ್ಲಿ ಮಾಡಬಹುದು, ಬಟ್ ಇಲ್ಲೇನಾಗ್ತಿದೆ ಅಪ್ರೇಷನ್ ಆಫ್ ದ ಆಪರೇಷನ್ ಯೂಸ್ ಟು ಚೇಂಜ್ ದ ಡಾಟಾ ಸ್ಟ್ರಕ್ಚರ್ ಅಸೈನ್ಮೆಂಟ್ ಆಪರೇಷನ್ಸ್ ಅಂತ ಯೂಸ್ ಮಾಡಿಕೊಂಡು ನೀವೇನಾದರೂ ವ್ಯಾಲ್ಯೂಸ್ನ ಚೇಂಜ್ ಮಾಡಬಹುದು. ಅಫ್ಕೋರ್ಸ್ ಪ್ರೋಗ್ರಾಮಲ್ಲಿ ಏನಾದರೂ ನೀವು ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಅಂತ ಕೊಟ್ಟಿದ್ರಿ ಅಂತ ಅನ್ಕೊಟ್ರಿ, ಮೇಲೆ ಕ್ರಿಯೇಟ್ ಅಂತಿದೆಯಲ್ಲ, ಎಕ್ಸ್ ಇಸ್ ಈಕ್ವಲ್ ಟು ಟೂ ಅಂತ ಕೊಟ್ಬಿಟ್ಟು, ನಾ ಇಲ್ಲ ಸರ್ ನನಗೆ ಟೂ ಬೇಡ ಮತ್ತೆ ನನ್ನ ಪ್ರೋಗ್ರಾಮಲ್ಲಿ ಚೇಂಜಸ್ ಬೇಕು ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5 ಕೊಡ್ತೀನಿ ಅಂತಂದಾಗ ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡ್ಕೊಂಡು ನೀವು ಚೇಂಜ್ ಮಾಡಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ ಬೇರೆ ಕೊಟ್ಟಿದ್ದೀವಿ, ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಅಂತಿದೆ, ಅಂದ್ರೆ ಟೂ ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ಎಕ್ಸ್ ಗೆ ಅಸೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅಗೇನ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತಂದ್ರೆ 4 ಇಸ್ ಅಗೇನ್ ರಿಅಸೈನ್ ಟು ದ ಎಕ್ಸ್, ಏನಾಗುತ್ತೆ ಅದು 4 ಅನ್ನೋದನ್ನ ಅಗೇನ್ ರಿಅಸೈನ್ ಆಗುತ್ತೆ ಅದು, ಹೌದಾ? ಸೊ ಅದಕ್ಕೆ ನಾವು ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ನೌ ಇಸ್ 4 ಅಗೇನ್, ಬಿಕಾಸ್ 2 ಇಸ್ ಆಟೋಮೆಟಿಕ್ಲಿ ರಿಪ್ಲೇಸ್ಡ್ ಬೈ 4, ದಿಸ್ ಇಸ್ ಕಾಲ್ಡ್ ಆಸ್ ಅಪ್ಡೇಟೆಡ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇದು ಎಕ್ಸಾಂಪಲ್. ಸೊ ಇದು ಬಂದ್ಬಿಟ್ಟು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟೇ ಇರಲಿ, ನಾಳೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾನು ನಾನ್ ಪ್ರಿಮಿಟಿವ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಟ್ರೈ ಮಾಡಿರಿ ಇದಕ್ಕೆ ಅಂತ, ಇದು ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಸೊ ಅದಕ್ಕೆ ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡಿ, ಸ್ಲೈಡ್ಸಲ್ಲಿ ಇರ್ತಕ್ಕಂಥ ಡಾಟಾನ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕ ಡಾಟಾನ ಇಲ್ಲಿ ಹಾಕಿದ್ದೀನಿ, ಅದನ್ನು ನೋಟ್ ಡೌನ್ ಮಾಡಿ ನೋಟ್ಸ್ ಮಾಡ್ಕೊಳ್ರಿ. ಬಿ ಪ್ರಿಪೇರ್ ಫಾರ್ ದಿಸ್ ಒನ್. ಓಕೆ ದೆನ್, ಥ್ಯಾಂಕ್ ಯು.